ಬ್ಯಾಚುಲರ್ ಪಾರ್ಟಿ ಸಿನಿಮಾ ವಿಚಾರದಲ್ಲಿ ಕಾಪಿರೈಟ್ ಉಲ್ಲಂಘನೆ ಆಗಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ ಮೆಟ್ಟಿಲನ್ನ ಕೂಡ ತಂಡ ಹತ್ತಿತ್ತು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಾಪಿರೈಟ್ ಉಲ್ಲಂಘನೆ ಆರೋಪವನ್ನ ಇವರು ಎದುರಿಸ್ತಾ ಇದ್ದಾರೆ ಇದರಲ್ಲಿ ಅವರು ಅವರ ವಿರುದ್ಧ ಕಂಪ್ಲೇಂಟ್ ಆಗಿದೆ ಯಶವಂತಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಮ್ ಆರ್ ಟಿ ಮ್ಯೂಸಿಕ್ ಸಂಸ್ಥೆಯಿಂದ ದೂರು ದಾಖಲಿಸಲಾಗಿತ್ತು ದೂರಿನ ಬೆನ್ನಲ್ಲೇ ವಿಚಾರಣೆ ಎದುರಿಸೋದಕ್ಕೆ ನಟ ರಕ್ಷಿತ್ ಶೆಟ್ಟಿಯವರು ಯಶವಂತಪುರ ಠಾಣೆಗೆ ಹಾಜರಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಇವ್ರ ಹತ್ರ ಈಗಾಗಲೇ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನು ಮಾಡಿದರು ಬಟ್ ಇಲ್ಲಿ ಅಟ್ಯಾಚ್ಡ್ ಡಾಕ್ಯುಮೆಂಟ್ಸನ್ನು ಕೂಡ ಕೇಳ್ತಾರೆ ಪೊಲೀಸರು ಕೇವಲ ಇಲ್ಲಿ ಮೌಖಿಕವಾಗಿ ಹೇಳಿದ್ರೆ ಸಾಕಾಗೋದಿಲ್ಲ ಸೊ ಯಾವೆಲ್ಲ ವಿಚಾರಗಳನ್ನ ಪೊಲೀಸರ ಮುಂದೆ ಇವರು ಹೇಳ್ತಾರೆ ಪೊಲೀಸರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಸಮರ್ಪಕವಾಗಿ ಕೊಡ್ತಾರಾ ರಕ್ಷಿತ್ ಶೆಟ್ಟಿ ಅನ್ನೋದು ಈಗಿರುವಂತಹ ಪ್ರಶ್ನೆ ವಿಚಾರಣೆಗೆ ಇಲ್ಲಿ ತನಕ ಅವರು ಹಾಜರಾಗೋದಕ್ಕೆ ಕಾಲಾವಕಾಶವನ್ನ ಕೇಳಿದ್ರು ವಕೀಲರ ಮೂಲಕ ಅದನ್ನ ಪೊಲೀಸರಿಗೂ ಕೂಡ ಮನವರಿಕೆ ಮಾಡಿಕೊಡ್ಲಾಗಿತ್ತು ಈಗ ಫೈನಲಿ ವಿಚಾರಣೆಯನ್ನು ಎದುರಿಸೋದಕ್ಕೆ ಅಂತ ರಕ್ಷಿತ್ ಶೆಟ್ಟಿ ಅವರು ಯಶವಂತಪುರ ಪೊಲೀಸ್ ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ ಈಗ ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಯಾವ ರೀತಿ ಈ ಪ್ರಕರಣ ಹೋಗುತ್ತೆ ಅಂತ ಡಿಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದ್ರೆ ನರಸಿಂಹಮೂರ್ತಿ ನರಸಿಂಹಮೂರ್ತಿ ಈಗಾಗಲೇ ರಕ್ಷಿತ್ ಶೆಟ್ಟಿ ತಮ್ಮ ಪಾತ್ರ ಹಾಗೂ ಈ ಕಾಪಿರೈಟ್ ಉಲ್ಲಂಘನೆ ಆಗಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ರು ಪೊಲೀಸರ ಮುಂದೆ ಇವತ್ತು ಹಾಜರಾಗ್ತಾ ಇದ್ದಾರೆ ಸೊ ಪೊಲೀಸರು ಯಾವೆಲ್ಲ ಪ್ರಶ್ನೆಗಳನ್ನ ಇವರಿಗೆ ಕೇಳೋದ್ರ ಮೂಲಕ ಉತ್ತರವನ್ನು ಬಯಸ್ತಾ ಇದ್ದಾರೆ ಡೀಟೇಲ್ಸ್ ಏನೇನು ಕೊಡ್ತೀರಿ ಮಮತಾ ಎಂ ಆರ್ ಟಿ ಮ್ಯೂಸಿಕ್ನ ಪಾಲುದಾರರು ನವೀನ್ ಕುಮಾರ್ ಅವರು ಒಂದು ದೂರನ್ನು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದರು ನ್ಯಾಯ ಎಲ್ಲಿ ಎಲ್ಲಿದೆ ಹಾಗೂ ಗಾಳಿ ಮಾತು ಈ ಎರಡೂ ಚಿತ್ರದ ಟ್ಯೂನ್ಗಳೇನಿದೆ ಈ ಟ್ಯೂನ್ಗಳನ್ನು ಅಕ್ರಮವಾಗಿ ರಕ್ಷಿತ್ ಅವರು ತಮ್ಮ ಚಿತ್ರ ಆ ಚಿತ್ರ ಬ್ಯಾಚುಲರ್ ಪಾರ್ಟಿಯ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಇದೇ ವರ್ಷದ ಜನವರಿಯಲ್ಲಿ ಈ ಬಗ್ಗೆ ಮಾತುಕತೆಯಾಗಿತ್ತು ಆದರೆ ಮಾತುಕತೆ ಫಲಪ್ರದವಾಗಿರಲಿಲ್ಲ ಆ ಬಳಿಕ ನಾನು ಕಳೆದ ತಿಂಗಳ ಅಂದರೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ಆ ಬ್ಯಾಚುಲರ್ ಪಾರ್ಟಿ ಸಿನಿಮಾವನ್ನು ಅಮೆಝಾನ್ ಪ್ರೈಮ್ನಲ್ಲಿ ನೋಡ್ತಿದ್ದಂತಹ ಸಂದರ್ಭದಲ್ಲಿ ಈ ನಮ್ಮ ಸಂಸ್ಥೆಯ ಒಡೆತನಕ್ಕೆ ಸೇರಿದಂತಹ ಎರಡು ಹಾಡುಗಳ ಟ್ಯೂನ್ಗಳನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಕದ್ದಿದ್ದಾರೆ ಹೀಗಾಗಿ ಇವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಪ್ರಸಾರದ ಹಕ್ಕನ್ನು ಪಡೆಯದೆ ಏಕಾಏಕಿ ಹೀ ಹೀಗೆ ಹಾಡುಗಳನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಅವರ ಸಿನಿಮಾದಲ್ಲಿ ಅನ್ನೋ ನಿಟ್ಟಿನಲ್ಲಿ ಆ ಟ್ಯೂನನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ದೂರು ದಾಖಲಾಗಿತ್ತು ದೂರು ದಾಖಲಾದಂತಹ ಬಳಿಕ ರಕ್ಷಿತ್ ಶೆಟ್ಟಿ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದರೆ ಕಾರಣಾಂತರಗಳಿಂದ ರಾಜ್ಯದಲ್ಲಿಲ್ಲ ಹೊರಗಡೆ ಇದ್ದೀನಿ ಹೀಗಾಗಿ ಸಮಯಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ರಕ್ಷಿತ್ ಶೆಟ್ಟಿ ಕೇಳ್ಕೊಂಡಿದ್ರು ಹೀಗಾಗಿ ಇವತ್ತು ಯಶವಂತಪುರ ಪೊಲೀಸರ ಮುಂದೆ ಇನ್ಸ್ಪೆಕ್ಟರ್ ಅಜಯ್ ಸಾರಥಿ ಮುಂದೆ ಇದೀಗ ನಟ ರಕ್ಷಿತ್ ಶೆಟ್ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಕಳೆದ ಮುಕ್ಕಾಲು ಗಂಟೆಯಿಂದ ರಕ್ಷಿತ್ ಶೆಟ್ಟಿ ಅವರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗ್ತಿದೆ ದೂರುದಾರರು ಕೊಟ್ಟಂತೆ ಅವರ ಎರಡು ಸಿನಿಮಾಗಳಲ್ಲಿನ ಆ ಒಂದು ಟ್ಯೂನ್ಗಳನ್ನು ನೀವು ಅಕ್ರಮವಾಗಿ ಬಳಸ್ಕೊಂಡಿದ್ದೀರಾ ಯಾಕೆ ಬಳಸ್ಕೊಂಡ್ರಿ ಆ ಟ್ಯೂನ್ಗಳನ್ನು ನೀವು ತೋರಿಸ್ಬಹುದಾ ಇದಕ್ಕೆ ಯಾವ ಕ್ಲಾರಿಫಿಕೇಷನನ್ನು ಕೊಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಹೀಗಾಗಿ ಇವರ ಬಳಿಯಿಂದ ಯಾವ ಮಾಹಿತಿಗಳು ಬರುತ್ತೆ ನೋಡಬೇಕಾಗುತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಪ್ರಕರಣ ದಾಖಲಾಗಿದೆ ಹೀಗಾಗಿ ಇವರಿಂದ ಉತ್ತರ ಪಡೆಯುವ ಕೆಲಸವನ್ನ ಮಾಡ್ತಿದ್ದಾರೆ ಇದೀಗ ರಕ್ಷಿತ್ ಶೆಟ್ಟಿ ಯಾವ ಉತ್ತರವನ್ನ ಕೊಡ್ತಾರೆ ನೋಡಬೇಕು ಯಾವಾಗ ಎಫ್ ಐ ಆರ್ ದಾಖಲಾಗಿತ್ತು ಅದಾದ ಬಳಿಕ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಾವು ಅವ್ರು ಕೇಳದಂತಹ ಹಣ ಏನಿತ್ತು ಅದು ನಮ್ಮ ಬಜೆಟ್ನಿಂದ ಜಾಸ್ತಿ ಇತ್ತು ಹೀಗಾಗಿ ಮಾತುಕತೆ ಫಲಪ್ರದ ಆಗಿರಲಿಲ್ಲ ನಾವು ಕೂಡ ಕಾನೂನು ಮುಖಾಂತರ ಉತ್ತರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಇದೀಗ ವಿಚಾರಣೆಗೆ ಹಾಜರಾಗಿದ್ದಾರೆ ವಿಚಾರಣೆ ನಡೀತಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ ವಿಚಾರಣೆ ಮುಗಿದ ಬಳಿಕ ರೈಟ್ ಧನ್ಯವಾದ ನರಸಿಂಹೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಐ ಟಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಇ ಪ್ರಕಾರ ಇಲ್ಲಿ ಉಲ್ಲಂಘನೆ ಆಗಿದೆ ಕಾಪಿ ರೈಟ್ಸ್ ಅಂತ ಹೇಳಿ ಎಮ್ ಆರ್ ಟಿ ಮ್ಯಾನೇಜ್ಮೆಂಟ್ ಸಂಸ್ಥೆ ಮ್ಯೂಸಿಕ್ ಸಂಸ್ಥೆ ಕೊಟ್ಟಿರುವಂತಹ ದೂರು ಸೊ ರಕ್ಷಿತ್ ಶೆಟ್ಟಿ ಅವರು ತಮ್ಮ ವರ್ಜನ್ ಅನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಪೊಲೀಸರ ಮುಂದೆ ಅನ್ನೋದು ಈಗಿರುವಂತಹ ಕುತೂಹಲ